सेंटरचे मेडिकल ऑफिसर या नात्याने त्यांनी इथं आपल्या भागात आलेले आहेत आणि अशा ह्या कणकुंबी असा एकदम दुर्गम भाग खानापूर तालुक्यातून तिथून गोव्याची बॉर्डर नंतर खानापूर असा जवळजवळ 32 गावं आहेत आणि तिथं 25,000 पॉप्युलेशन आहे आणि अशा ह्या दाट घनदाट जंगल वस्तीमध्ये कोणतीही प्राथमिक आरोग्याची सुविधा भेटत नाही तरी डॉक्टर बीटी चेतन आणि यांच्या टीमनं गेल्या आता सप्टेंबर या 2 वर्षाच्या कालावधीत कोरोनाच्या कालावधीत अत्यंत निसंगपणे चांगली सेवा बजावलेली आहे. 25,000 लोकसंख्या असलेलं ते या 32 गावांचं लोकसंख्या असलेल्या ठिकाणी 12,000 त्यांनी वॅक्सिनेशन्स केले आहेत आणि 45 वर्षाच्या वर ज्यांचं वॅक्सिनेशन असतं ते 90% त्यांनी केलेलं आहे आणि ह्या 25,000 पॉप्युलेशन जी सगळी गावामधील हेल्दी लोक म्हणजे आरोग्यानं अगदी संपूर्ण असलेली लोकांमध्ये फक्त 186 फक्त पॉझिटिव्ह केसेस आले आहेत म्हणजे 0.75%. तेव्हा त्या लोकांचं आरोग्य तर चांगलंच आहे आणि त्याच्यात फक्त 3 ते 5 लोक एवढेच कोरोनाने वारलेले आहेत. त्यामुळे आपण समजू शकतो की खानापूर तालुक्यात आरोग्य सुविधा ही चांगली आहे. ते शरीराने घट आहे तरी त्यांना छोटे मोठे काही आजार असतील आणि 1-2 हेल्थ कॅम्प भरवलेले आहेत. डोळ्यांचा असेल, दातांसाठी असेल, हार्टसाठी असेल, लहान मुलांचं असेल, ते आरोग्य कॅम्प त्यांनी भरवत जेवढं होईल तेवढी प्रत्येक कुटुंबाला प्रत्येक सदस्याला आरोग्य सुविधा पोहोचवावी हे हेतून ते काम करत आहेत. त्यांना तिथं लसीकरण करत असताना आपल्या ज्या आता मोदी गव्हर्नमेंटने केलं की लसीकरण असताना कंपल्सरी मोबाईल आणि OTP पाहिजे, तर त्या लोकांना तिथं नेटवर्कच येत नाही, मोबाईल पण त्यांना माहीत नाही. अशा लोकांच्या घरी जाऊन त्यांचा आधार कार्ड घेऊन त्यांचं वॅक्सिनेशन करून त्यांचा रेकॉर्ड घेऊन हे काम करणं म्हणजे सर्वात मोठं काम आहे. रोज गोव्याला अप अँड डाऊन करणारी आहे त्यामुळे कोरोनाचं संक्रमण जास्ती होण्याची शक्यता असते. तरी त्या लोकांना आरोग्याचं महत्व सांगून कशी आपली राहणीसणी असायला पाहिजे हे सांगत त्याने तो ह्या समाजाचा वरचा पुढे सांगितलेला आहे. त्याबद्दल आपल्या सर्वांची धन्यवाद. पॉप्युलेशन मायग्रेटरी पॉप्युलेशन ಅಂದ್ರೆ ಇವರು ಗೋವಾಕ್ಕೆ ಹೋಗಿ ಕೆಲಸ ಮಾಡಿ ಬರ್ತಾರೆ. ಆ ಗೋವಾಕ್ಕೆ ಹೋಗಿ ಕೆಲಸ ಮಾಡಿ ಅಲ್ಲಿ ಲಾಕ್ಡೌನ್ ಇದ್ದಿದ್ರಿಂದ ಇಲ್ಲಿ ಬಂದು ಅವು ಸ್ಪ್ರೆಡ್ ಆಗಿದೆ. ಬಿಟ್ರೆ ಅಲ್ಲಿ ಲೋಕಲ್ ಜನ ಎಷ್ಟು ಹೆಲ್ದಿ ಅಂದ್ರೆ ಅವ್ರಿಗೆ ಯಾವುದೇ ರೋಗ ಇಲ್ಲ. ಅತಿ ಕಮ್ಮಿ ಸಣ್ಣ ಪುಟ್ಟ ಮೈಕೈ ನೋವು ಬಿಟ್ರೆ ಇನ್ಯಾವುದು ರೋಗಗಳು ಇಲ್ಲ. ನಿಮ್ಗೆ ಇನ್ನೂ ಒಂದು ಮುಂದುವರೆದು ಹೇಳಬೇಕು ಅಂದ್ರೆ ಇಡೀ ಜಗತ್ತನ್ನೇ ಕೊರೋನಾ ಇಷ್ಟು ಮೆರೀತು. ಲಾಸ್ಟ್ 2 ವೇವ್ ಸೇರಿ ನಮ್ಮಲ್ಲಿ ಪಾಸಿಟಿವ್ ಬಂದಿರೋದು ಓನ್ಲಿ 186 ಇನ್ ಎಂಟೈರ್ 25,000 ಪಾಪ್ಯುಲೇಷನ್ ಓನ್ಲಿ 186 ಪೀಪಲ್ ಹ್ಯಾವ್ ಬೀನ್ ಪಾಸಿಟಿವ್ ಅಂಡ್ ಇನ್ ದೋಸ್ 186 ಓನ್ಲಿ 3-5 ಮೆಂಬರ್ಸ್ ಅಷ್ಟೇ ಕೋವಿಡ್ ಡೆತ್ ಆಗಿರೋದು. ಯಾಕೆ ಹಿಂಗಾಗಿದೆ ಅಂದ್ರೆ ದಿಸ್ ಇಸ್ ಅ ಗುಡ್ ಸೈನ್. ಅಷ್ಟು ಪಾಪ್ಯುಲೇಷನ್ ಅಂದ್ರೆ 25,000 ಪಾಪ್ಯುಲೇಷನ್ ಇದೆ, ನೀವು 186 ಅಂದ್ರೆ ಹಾರ್ಡ್ಲಿ 0.7% ಜನ ಅಷ್ಟೇ ಅಟ್ಯಾಕ್ ಪಾಸಿಟಿವ್ಸ್ ಬಂದಿದ. ಇದಕ್ಕೆ ಮೇನ್ ರೀಸನ್ ಅಂತಂದ್ರೆ 2. 1, ಅಲ್ಲಿನ ಜನರ ಆಹಾರ ಪದ್ಧತಿ, ಲೈಫ್ ಸ್ಟೈಲ್, ವರ್ಕು, ಎನ್ವಿರಾನ್ಮೆಂಟು, ಇದು 1. 2, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ನಾವು ವ್ಯಾಕ್ಸಿನೇಷನ್ ಮಾಡಿದ್ದು. ಸೊ ವ್ಯಾಕ್ಸಿನೇಷನ್ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಇಲ್ಲಿವರೆಗೂ ನಾವು 12,000 ವ್ಯಾಕ್ಸಿನೇಷನ್ಸ್ ಕವರ್ ಮಾಡಿದ್ದೆ. ಇನ್ ನಮ್ಮ ಬೆಳಗಾಂ ಒಳಗೆ ಸ್ವಲ್ಪ ರೆಕಾರ್ಡ್ ಮಾಡುವ ರೆಕಾರ್ಡ್ ಅಲ್ಲಿ ಇರುವ ಹಂಗೆ 12,000 ವ್ಯಾಕ್ಸಿನೇಷನ್ ಕವರ್ ಆಗಿದೆ. ನಾರ್ಮಲ್ ಏರಿಯಾದಾಗೆ ನಾರ್ಮಲ್ ಕೇಸಸ್ ನಮಗಿಂತ ಜಾಸ್ತಿ ಮಾಡಿರ್ಬೋದು. ನಾನು ಇಲ್ಲ ಅಂತ ಹೇಳ್ತಿಲ್ಲ, ನಾವು ಗ್ರೇಟ್ ಅಂತ ಹೇಳ್ತಿಲ್ಲ. ದ ಥಿಂಗ್ ಅಂದ್ರೆ ಅಲ್ಲಿ ನೆಟ್ವರ್ಕ್ ಇಲ್ಲ, ರೋಡ್ಸ್ ಇಲ್ಲ, ಆಮೇಲೆ ನಿಮ್ಗೆ ಯಾವುದೇ ಇದು ಇಲ್ಲ. ಹಾಗಾಗಿ ಅಂತ ಗುಡ್ಡಗಾಡು ಪ್ರದೇಶ ವಿಲೇಜಸ್ ಕವರ್ ಮಾಡಿ ಇವತ್ತಿಗೆ ಸದ್ಯಕ್ಕೆ ವಿ ಹ್ಯಾವ್ ಕವರ್ಡ್ 45+ ವಯಸ್ಸಿನ 90% ಆಫ್ ದ ಪಾಪ್ಯುಲೇಷನ್ ಆಲ್ರೆಡಿ ಬೀನ್ ವ್ಯಾಕ್ಸಿನೇಟೆಡ್. ನೋ ಫಸ್ಟ್ ಡೋಸ್ ಅಂಡ್ ಸೆಕೆಂಡ್ ಡೋಸ್ ಬಿಕಾಸ್ 84 ಡೇಸ್ ಇಸ್ ಅ ವಿಂಡೋ ಪೀರಿಯಡ್. ಸೆಕೆಂಡ್ ಡೋಸ್ ವಿ ಹ್ಯಾವ್ ಆಲ್ರೆಡಿ ವ್ಯಾಕ್ಸಿನೇಟೆಡ್ 60% ಅಂಡ್ ಟೋಟಲ್ ಅಕೌಂಟಿಂಗ್ ಈಗ ಫಸ್ಟ್ ಡೋಸ್ ನಾವು ಇಲ್ಲಿ ಮಟ್ಟ 9,000 ಫಸ್ಟ್ ಡೋಸಸ್ ಕೊಟ್ಟಿದ್ದೇವೆ ಅಂಡ್ ಅರೌಂಡ್ 3,000 ಸೆಕೆಂಡ್ ಡೋಸಸ್ ಕೊಟ್ಟಿದ್ದೇವೆ. ಸೊ ಹೀಗಾಗಿ ಟೋಟಲ್ 12,000 ವ್ಯಾಕ್ಸಿನೇಷನ್ಸ್ ನ ನಾವು ಮಾಡಿದ್ವಿ. ಆಮೇಲೆ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ, ಒಂದು ಏನ್ 32 ವಿಲೇಜಸ್ ಇದಾವೆ ಅಲ್ಲಿ ಆಲ್ಮೋಸ್ಟ್ ಓನ್ಲಿ 10 ವಿಲೇಜಸ್ ನಲ್ಲಿ ನೆಟ್ವರ್ಕ್ ಇದೆ. 22 ವಿಲೇಜಸ್ ನಲ್ಲಿ ನೆಟ್ವರ್ಕೇ ಇಲ್ಲ.
ಅಂತ ವಿಲೇಜ್ ದಲ್ಲೂ ಕೂಡ ನಾವು ವಿಲೇಜ್ ಲೆವೆಲ್ ಹೋಗಿ ಅವರವರ ಮನೆಗಳಿಗೆ ವ್ಯಾಕ್ಸಿನ್ ಮುಟ್ಟಿಸಿ ನಾವು 12,000 ವ್ಯಾಕ್ಸಿನೇಷನ್ಸ್ ಮಾಡಿದೀವಿ ಮತ್ತೆ ಅವರೆಲ್ಲರನ್ನೂ ಕೂಡ ಕರೆಕ್ಟ್ ಟೈಮ್ ಗೆ ಎಂಟ್ರಿ ಮಾಡಿ ನಾವು ಯಾವುದೇ ಇದಾಗದಲೇ ವ್ಯಾಕ್ಸಿನೇಷನ್ ಮಾಡಿವಿ ಈ ಇದಕ್ಕೆ ನಾನು ಇಬ್ಬರನ್ನ ನಾನು ಬಹಳ ಥ್ಯಾಂಕ್ಫುಲ್ ಇದೀನಿ ಒಂದು ನನ್ನ ಮೇಲಿನ ಅಧಿಕಾರಿಗಳು ನಮ್ಮ ಡಿಎಚ್ಒ ಸರ್ ಆದಂತ ಡಾಕ್ಟರ್ ಎಸ್ವಿ ಮುನಿಯಾಳ್ ಸರ್ ಅವರು ನಮ್ಮ ಸಿಎಚ್ಒ ಸರ್ ಡಾಕ್ಟರ್ ಐಪಿ ಗಡಾಕ್ ಸರ್ ಮತ್ತು ಮೂರನೇದು ನಮ್ಮ ನನಗೆ ಆತ್ಮೀಯರು ನನ್ನ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ಸಂಜೀವ್ ನಾಂದ್ವೆ ಸರ್ ಟಿಎಚ್ಒ ಖಾನಾಪುರ್ ಇವರು ಮೂರು ಜನ ಡಾಕ್ಟರ್ ನೀವು ಮಾಡ್ರಿ ನಾವಿದೀವಿ ನಿಮ್ ಜೊತೆ ಅಂತ ಹೇಳಿ ನನಗೆ ಬ್ಯಾಕ್ ಬೋನ್ ಆಗಿ ನಿಂತು ನಮಗೆ ಈ ವ್ಯಾಕ್ಸಿನೇಷನ್ಸ್ ಮಾಡಿಸಿದ್ರು ಅವ್ರಿಗೆ ನಾನು ಈ ಮೂಲಕ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ ಯಾಕಂದ್ರೆ